ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಪಿ ರಾಜು ಅವರು. ನಮಸ್ತೆ ಸರ್. ಮೇಡಮ್ ನಮಸ್ಕಾರ. ಸರ್, ಅವರ ಹೆಲ್ತ್ ಕಂಡೀಷನ್ ಬಗ್ಗೆ ನಿಮಗೆ ಏನಾದರೂ ಗೊತ್ತಿತ್ತಾ? ಈಗ ಅವರ ನಿಮ್ಮ ಒಡನಾಟ ಹೇಗಿತ್ತು, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ರಾತ್ರಿ 8:00 ವರೆಗೆ ನಾನು ಫೋನ್ ಮಾಡಿದ್ದೆ. ಅವಾಗ ಅವರು ಫೋನ್ ರಿಸೀವ್ ಮಾಡಿರಲಿಲ್ಲ. 9:00ಗೆ ಅವರಿಂದ ಫೋನ್ ಬಂತು, ರಜು ಸ್ವಲ್ಪ ಬಿಜಿ ಇದೆ ಹೇಳಿ ಏನು ವಿಷಯ ಅಂತ. ಸಹಜವಾಗಿ ಮಾತಾಡಿದ್ರು, ಪ್ರತಿದಿನ ಹೇಗೆ ಮಾತಾಡ್ತೀವಿ ಅದೇ ರೀತಿ ಮಾತಾಡಿದ್ರು. ಆಮೇಲೆ ಆರೋಗ್ಯದ ಬಗ್ಗೆ ಏನೂ ಕೂಡ ಹೇಳಿರಲಿಲ್ಲ. ಅಂದ್ರೆ ಅಲ್ಲಿವರೆಗೂ ಅವರು ನಾರ್ಮಲ್ ಆಗಿದ್ರು ಅನ್ನೋ ರೀತಿನೇ ನಾವು ಭಾವಿಸ್ಬೋದು. ಸೊ ಇಂತಹ ಒಬ್ಬ ವ್ಯಕ್ತಿ, ಈ ಉತ್ತರ ಕರ್ನಾಟಕದ ಬಹಳ ದೊಡ್ಡ ಗಟ್ಟಿ ಧ್ವನಿ, ಅವರು ಯಾವತ್ತಿಗೂ ಕೂಡ ಬಹಳ ಸಹಜವಾಗಿ ಇರುವಂತಹ ವ್ಯಕ್ತಿ. ಎಂತಹ ಉದ್ವೇಗದ ಸನ್ನಿವೇಶ ಬಂದರೂ ಕೂಡ ಉಮೇಶ್ ಕತ್ತಿ ಅವರು ಒಂದು ರೀತಿ ತಾಳ್ಮೆಯನ್ನ ಕಳ್ಕೊಳ್ಳುವಂತದ್ದು ಅದನ್ನ ನಾನು ನೋಡ್ಲೇ ಇಲ್ಲ 15 ವರ್ಷದ ನನ್ನ ಅವರ ಒಡನಾಟ. ಸರ್, ಈಗ ನಮ್ಮ ಜೊತೆಗೆ ಗೋವಿಂದ ಕಾರಜೋಳ ಅವರು ಕೂಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗೋವಿಂದ ಕಾರಜೋಳ ಅವರೇ ನಮಸ್ತೆ ಸರ್. ಹಲೋ. ಇಷ್ಟೊತ್ತು ಕೂಡ ಪಿ ರಾಜೀವ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ ನಾವು. ಈಗ ಉಮೇಶ್ ಕತ್ತಿ ಅವರ ಈ ಒಂದು ಅವರು ವಿಧಿವಶರಾಗ್ತಾರೆ ಅಥವಾ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇದು ಎಲ್ರಿಗೂ ಕೂಡ ಆಘಾತ ತಂದಿರುವಂಥದ್ದು. ಈಗ ಇವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಜೊತೆಗೆ ನೀವು ಮಾತಾಡಿದ್ರಾ ಅಥವಾ ಅವರ ಒಂದು ಆರೋಗ್ಯದ ಬಗ್ಗೆ ನಿಮ್ಮ ಜೊತೆಗೆ ಏನಾದರೂ ಶೇರ್ ಮಾಡಿದ್ರಾ? ಉಮೇಶ್ ಕತ್ತಿ ಅವರು ಆರೋಗ್ಯವಾಗೇ ಇದ್ರು. ಇವತ್ತು ತೀವ್ರ ಹೃದಯಾಘಾತದಿಂದ ನಿಧನರಾದ್ರು ಅಂತ ಹೇಳಿ ಸುದ್ದಿ ಕೇಳಿ ಆಘಾತ ಆಯ್ತು, ದುಃಖ ಆಯ್ತು. ನನ್ನ ಒಬ್ಬ ಹಳೇ ಸ್ನೇಹಿತ ಕಳೆದ 35-40 ವರ್ಷಗಳಿಂದ ನನ್ನ ಅವರ ಬಾಂಧವ್ಯ. ಈಗ ನಾನು ಆಸ್ಪತ್ರೆಗೆ ಬಂದಿದ್ದೇನೆ, ರಮ್ಯ ಆಸ್ಪತ್ರೆಗೆ. ಯಾವಾಗ್ಲೂ ಕೂಡ ನಗನಗ್ತಾ ಇರೋರು, ಸ್ನೇಹ ಜೀವಿ, ಎಲ್ಲರನ್ನು ಪ್ರೀತಿ ಗೌರವದಿಂದ ಕಾಣುವಂತ ವ್ಯಕ್ತಿತ್ವ. ಯಾವಾಗ್ಲೂ ಹಾಸ್ಯಯುತವಾಗಿ ಮಾತಾಡೋರು. ಇವತ್ತವರು ಅಕಾಲಿಕ ನಿಧನದಿಂದ ನೋವಾಗಿದೆ, ತುಂಬಲಾರದ ನಷ್ಟ ಆಗಿದೆ. ಅವ್ರ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ನಾಡಿನ ಜನತೆಗೆ ಚಿರಪರಿಚಿತರು. ಅವರ ನಿಧನದಿಂದ ನಾವು ಒಬ್ಬ ಗೆಳೆಯನನ್ನ ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಹೇಳಿ ಭಗವಂತ ಪ್ರಾರ್ಥಿಸ್ತಾನೆ. ಸರ್, ಕೊನೆಯದಾಗಿ ಅವರನ್ನ ಯಾವ ಸಂದರ್ಭದಲ್ಲಿ ಭೇಟಿ ಮಾಡಿದ್ರಿ, ಯಾವ ವಿಚಾರವನ್ನ ನೀವು ಅವ್ರ ಜೊತೆ ಮಾತಾಡಿದ್ರಿ? ಒಂದು 3-4 ದಿವಸದಿಂದನೇ ಭೇಟಿಯಾಗಿದ್ವಿ. ಯಾವ ವಿಚಾರದ ಬಗ್ಗೆ ಅವರು ಜಾಸ್ತಿ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ರು ಅಥವಾ ಅವರ ನಿಮ್ಮ ಒಡನಾಟ ಹೇಗಿತ್ತು? ಏನೊಬ್ಬ ನನ್ನ ಆತ್ಮೀಯ ಗೆಳೆಯ, ಅವರು ಎಲ್ಲ ವಿಚಾರಗಳಲ್ಲೂ ಚರ್ಚೆ ಮಾಡ್ತಿದ್ವಿ. ಒಬ್ಬರಿಗೊಬ್ಬರು ಎಲ್ಲ ವಿಷಯಗಳಲ್ಲೂ ಕೂಡ ನೆರವು ಆಗ್ತಿದ್ವಿ. ಅಂತ ವ್ಯಕ್ತಿಯನ್ನ ನಮ್ ಜೀವನದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಕೂಡ ಎಷ್ಟೇ ತೊಂದರೆ ಇದ್ರು ನಮ್ಮ ಜೊತೆಯಲ್ಲಿ ಸ್ನೇಹದಿಂದನೇ ಇರ್ತಿದ್ರು. ಅಂದ್ರೆ ಅವರ ಆದರ್ಶಗಳ ಬಗ್ಗೆ ಏನಾದ್ರು ಹೇಳ್ತಾ ಇದ್ರ? ಇತ್ತೀಚೆಗೆ ಸಿಎಂ ಆಗ್ಬೇಕು ಅನ್ನುವಂತಹ ಕನಸನ್ನ ಕೂಡ ಬಿಚ್ಚಿಟ್ಟಿದ್ರು, ಉತ್ತರ ಕರ್ನಾಟಕ ಪ್ರತ್ಯೇಕ ಜಿಲ್ಲೆ ಆಗ್ಬೇಕು ಅಂತ ಧ್ವನಿ ಎತ್ತಿದ್ರು, ಮಾತನಾಡ್ತಾ ಇದ್ರು. ಈ ವಿಚಾರದ ಬಗ್ಗೆ ನಿಮ್ ಜೊತೆಗೂ ಕೂಡ ಚರ್ಚೆ ಮಾಡ್ತಾ ಇದ್ರು. ಅದು ಕೂಡ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತ ಹೇಳಿ ಅವ್ರದೇನು ಮನಸ್ಸಿನಿಂದ ಹೇಳ್ತಿದ್ದಿಲ್ಲ, ಜೋಕ್ ಮಾಡ್ತಿದ್ರು. ಅಂದ್ರೆ ಈಗ ಈ ಹಿಂದೆ ಕೂಡ ಅವ್ರಿಗೆ 2 ಸಲ ಹೃದಯಾಘಾತವಾಗಿತ್ತು, ಸ್ಟಂಟ್ ಅನ್ನ ಅಳವಡಿಸಿದ್ರು. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಪ್ರಿಕಾಷನರೀಸ್ ತಗೊಳ್ಲಿಲ್ವಾ? ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮ್ ಜೊತೆ ಏನಾದ್ರು ಶೇರ್ ಮಾಡ್ಕೊಳ್ತಾ ಇದ್ರ ಸರ್? ಇಲ್ಲ, ಅವರು ಹೇಳ್ತಾ ಇದ್ರು ಅವ್ರ ಮನೆಯಲ್ಲಿ ಎಲ್ಲರೂ ಹೃದಯಾಘಾತದಿಂದನೇ ನಿಧನರಾಗಿದ್ದಾರೆ. ನಮ್ಮ ಮನೆಯಲ್ಲಿ ನಾನೇ ಹೆಚ್ಚು ಬದುಕಿದವ ಅಂತ ಹೇಳಿ ಆಗಾಗ ನಮ್ಮ ಮುಂದೆ ಅಂತ ಇದ್ರು ಹೇಳ್ತಾ ಇದ್ರು. ಅಂದ್ರೆ ಅವರ ಜೀವನ ಶೈಲಿ ಯಾವ ರೀತಿ ಇತ್ತು ಸರ್? ವಾಕಿಂಗ್ ಮಾಡೋದು,
ಓಕೆ, ಧನ್ಯವಾದಗಳು ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಅದರ ಅಧ್ಯಕ್ಷರಾಗಿ